ಸೇನಾ ಮುಖ್ಯಮಂತ್ರಿಗಳು ಪೂರ್ವಭಾವಿ ಸಭೆಯಲ್ಲಿ ಕನ್ಫರ್ಮ್ ಮಾಡಿದ್ರು. ಅರೆ ಬಜೆಟ್ ಮಂಡಿಸಬೇಕಾದಾಗ ಆ ಒಂದು ವಿಷಯವನ್ನು ಪ್ರಸ್ತಾಪ ಮಾಡಿರಲಿಲ್ಲ. ರಾಜ್ಯದ ಸರ್ಕಾರಿ ನೌಕರರು ನಿನ್ನೆ ಅವರು ಬಜೆಟ್ ಮಂಡನೆ ಮಾಡಿದ 1 ಗಂಟೆಯಿಂದ 4 ಗಂಟೆವರೆಗೆ ಎಲ್ಲರೂ ಆತಂಕದಲ್ಲಿದ್ದರು. ತುಂಬ ಕಾಮೆಂಟ್ಸ್ ಕೂಡ ನೆಗೆಟಿವ್ ಆಗಿ ಮಾಡ್ತಾ ಇದ್ದರು. ಆ ನಂತರ ಸನ್ಮಾನ್ಯ ಶ್ರೀ ಬಿಎಸ್ ಯಡಿಯೂರಪ್ಪನವರು ನಾವು ಖಂಡಿತ ಸರ್ಕಾರ ಕೊಟ್ಟೆ ಕೊಡ್ತೀವಿ, ಬಜೆಟ್ ರಿಪ್ಲೇಸ್ ಸ್ಟೇಟ್ಮೆಂಟ್ ಅಲ್ಲಿ ಮುಖ್ಯಮಂತ್ರಿಗಳಿಂದ ಆ ಕೆಲಸ ಮಾಡಿಸ್ಕೊಡ್ತೀವಿ ಅಂತ ಭರವಸೆಯನ್ನು ಕೊಟ್ಟರು. ಸುಮಾರು 3 ಗಂಟೆ ಪ್ರೆಸ್ ಮೀಟ್ ನಲ್ಲಿ ಮುಖ್ಯಮಂತ್ರಿಗಳು 4.5 5 ಗಂಟೆ ಪ್ರೆಸ್ ಮೀಟ್ಸ್ ಅಲ್ಲಿ ಬಜೆಟ್ ಆದ್ಮೇಲೆ ಮಾಧ್ಯಮದವರು ನಿಮ್ಮ ಮಾಧ್ಯಮದವರು ಪ್ರಶ್ನೆಯನ್ನು ಕೇಳಿದಾಗ ನಮ್ಮ ಪರವಾಗಿ ಕೇಳಿದಾಗ ಮುಖ್ಯಮಂತ್ರಿಗಳು ಕೂಡ ಭರವಸೆಯನ್ನು ಕೊಟ್ಟಿದ್ದಾರೆ. ಸುಮಾರು 10,000 ಕೋಟಿ ಎಕ್ಸ್ಪೆಂಡಿಚರ್ ಬರುವಂತ ಈ ಸೆಂಟ್ರಲ್ ಪೇ ಕಮಿಷನ್ ಅನ್ನು ನಾನು ಈ ವರ್ಷದ ಅವಧಿಯಲ್ಲಿ ಖಂಡಿತ ಮಾಡ್ಕೊಡ್ತೇನೆ ಅನ್ನುವಂಥ ಭರವಸೆಯನ್ನು ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ. ಈಗಲೂ ಕೂಡ ನಾವು ಮನೆ ಮುಖ್ಯಮಂತ್ರಿಗಳು ಶಿಕಾರಿಪುರಕ್ಕೆ ಬಂದಾಗ ಹಾನರ್ ಮಾಡಿದಂಥ ಸಂದರ್ಭದಲ್ಲಿ ನನ್ನ ಪರ್ಸನಲ್ ಆಗಿ ಕೂಡ ನನಗೂ ಕೂಡ ಹೇಳಿದರು ಈ ಟೈಮಲ್ಲಿ ಇನ್ ಟೈಮಲ್ಲೇ ಈ ವರ್ಷದೊಳಗೆ ನಿಮಗೆ ಪೇ ಕಮಿಷನ್ ಸೆಂಟ್ರಲ್ ಪೇ ಕಮಿಷನ್ ಕೊಡ್ತೇವೆ ಅಂತ ಹೇಳಿದ್ದಾರೆ. ಹಾಗಾಗಿ ಈ ಮಾಧ್ಯಮದ ಮುಖಾಂತರ ರಾಜ್ಯದ ಸರ್ಕಾರಿ ನೌಕರಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಯಾರೂ ಕೂಡ ಆತಂಕ ಪಡುವಂಥದ್ದು ಬೇಡ, ಧೃತಿಗೆಡುವಂಥದ್ದು ಬೇಡ. ಮಾನ್ಯ ಮುಖ್ಯಮಂತ್ರಿಗಳು, ಇವತ್ತಿನ ರಾಜ್ಯ ಸರ್ಕಾರ ಈ ರಾಜ್ಯದ ಸರ್ಕಾರಿ ನೌಕರಿಗೆ 100 ಕ್ಕೆ 100 ಸೆಂಟ್ರಲ್ ಪೇ ಕಮಿಷನ್ ಕೊಡುತ್ತೆ ಅನ್ನುವಂಥ ಒಂದು ಸ್ಪಷ್ಟ ಭರವಸೆಯನ್ನು ನಾನು ಕೂಡ ಹೇಳಲಿಕ್ಕೆ ಬಯಸ್ತೇನೆ. ಸಾಮಾಜಿಕ ಜಾಲತಾಣದಲ್ಲಿ ಒಂದಿಷ್ಟು ಗೊಂದಲಗಳು ಕ್ರಿಯೇಟ್ ಆಗಿತ್ತು, ಈ ಮಾಧ್ಯಮದ ಮುಖಾಂತರ ಕ್ಲಿಯರ್ ಮಾಡ್ತಾ ಇದ್ದೇನೆ. CM ಅವರು ಸ್ಪಷ್ಟವಾಗಿದ್ದಾರೆ, ಕ್ಲಿಯರ್ ಆಗಿದ್ದಾರೆ, ನಮ್ಗೆ ಇನ್ ಟೈಮಲ್ಲಿ ಸೆಂಟ್ರಲ್ ಪೇ ಕಮಿಷನ್ ಕೊಡಿಸ್ತಾರೆ. ಹಾಗಾಗಿ ಎಲ್ಲರಿಗೂ ಕೂಡ ವೇತನ ಭತ್ಯೆಗಳು ಹೆಚ್ಚಾಗ್ತವೆ, ಯಾರು ಕೂಡ ಆತಂಕ ಆಗಬಾರ್ದು ಅಂತ ಹೇಳಿ ಈ ಮಾಧ್ಯಮ ಮುಖಾಂತರ ನಾನು ಕೂಡ ತಮ್ಗೆ ಹೇಳಲಿಕ್ಕೆ ನಾನು ಬಯಸ್ತೇನೆ. ಬಜೆಟ್ ಅಲ್ಲೇ ಘೋಷಣೆ ಆಗಿದ್ರೆ ಭರವಸೆ ಇರ್ತಿತ್ತ ಅಂತ? ಬಜೆಟ್ ಅಲ್ಲಿ ಘೋಷಣೆ ಆಗಿದ್ರೆ ನಮ್ಗೆ ಇನ್ನೂ ಸಂತೋಷ ಆಗ್ತಾ ಇತ್ತು. ಸರ್ಕಾರಕ್ಕೆ ಅವಕಾಶ ಇದೆ, ಹಿಂದೆ ಪೇ ಕಮಿಷನ್ ಎಲ್ಲ ಕ್ಯಾಬಿನೆಟ್ ತಂದು ಸಬ್ ಕಮಿಟಿ ಮೂಲಕ ಎಲ್ಲ ಮಾಡಿರೋದು, ಹಲವಾರು ಉದಾಹರಣೆಗಳಿದೆ, ನಿದರ್ಶನಗಳಿದೆ. ಬಜೆಟ್ ರಿಪ್ಲೈ ಟೈಮಲ್ಲೂ ಕೂಡ CM ಸಾಹೇಬರು ಕೂಡ ಅದನ್ನು ಅಶ್ಯೂರ್ ಮಾಡ್ಲಿಕ್ಕೆ ಅವಕಾಶಗಳಿದೆ. ಆ ಅವಕಾಶವನ್ನ ಖಂಡಿತ ಅವ್ರು ಮಾಡ್ಕೊಡ್ತಾರೆ ಅನ್ನುವಂತ ಭರವಸೆ ನಮಗಿದೆ. ಅದನ್ನು ಸ್ಪಷ್ಟವಾಗಿ ನನ್ನ ಹತ್ರ ಕೂಡ ಇವತ್ತು ಶಿಕಾರಿಪುರ ಬಂದಾಗಲೂ ಕೂಡ ಹೇಳಿದ್ದಾರೆ. ಹಾಗಾಗಿ ರಾಜ್ಯದ ಸರ್ಕಾರಿ ನೌಕರರು ಈ ಬಗ್ಗೆ ಯಾವುದೇ ಗೊಂದಲಗಳನ್ನ ಇಟ್ಕೊಳ್ಬಾರ್ದು ಅಂತೇಳಿ ಅತ್ಯಂತ ಸಂತೋಷದಿಂದ ತಮ್ಮ ವೃತ್ತಿಯನ್ನು ನಡೆಸಲಿಕ್ಕೆ ಎಲ್ರಿಗೂ ಕೂಡ ವಿನಂತಿ ಮಾಡ್ತೇನೆ.